ದೃಶ್ಯಗಳನ್ನು ನಾವು ತೋರಿಸ್ತಾ ಇದೀವಿ ನೋಡಿ ಇದು ಗುಡ್ಡದ ಮೇಲೆ ಒಂದು ಪ್ಲಾಸ್ಟಿಕ್ ಗುಡಿಸಲಿನಲ್ಲಿ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ ಅಂದ್ರೆ ಅಲ್ಲೇ ಬೇಕಾದಂತ ಆಹಾರ ಏನಿದೆ ಅದನ್ನು ಕೂಡ ತಗೊಂಡು ಹೋಗ್ತಾರೆ ದೃಶ್ಯಗಳನ್ನು ನಾವು ತೋರಿಸ್ತಾ ಇದೀವಿ ಅಲ್ಲೇ ಒಂದು ಟೆಂಟ್ ತರ ಮಾಡ್ಕೊಂಡಿದ್ದಾರೆ ನೋಡಿ ಅಲ್ಲಿ ನೆಟ್ವರ್ಕ್ ಸಿಗುತ್ತೆ ಮನೆಯಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಅಂತ ಗುಡ್ಡದ ಮೇಲೆ ಬರ್ತಾರೆ ಅಲ್ಲಿ ಒಂದು ಚಿಕ್ಕದಾದ ಪ್ಲಾಸ್ಟಿಕ್ ಒಂದು ಟೆಂಟ್ ಅನ್ನು ಹಾಕೊಂಡು ಜೊತೆಗೆ ಆ ಒಂದು ಗುಡ್ಡದಲ್ಲಿ ಇರಬಹುದು ಒಂದು ಕಡೆ ಏನು ಮರಗಳೇನು ಬೀಳುತ್ತೋ ಏನು ಅಪ್ಪ ಒಂದು ಆತಂಕ ಜೊತೆಗೆ ಪೋಷಕರಿಗೆ ಕೂಡ ಒಂದು ಆತಂಕ ವಿದ್ಯಾರ್ಥಿಗಳಿಗೂ ಆತಂಕ ಪಡಬಾರದ ಕಷ್ಟವನ್ನ ಪಡತಾ ಇದ್ದಾರೆ ಇದು ಯಾರ ಗಮನಕ್ಕೆ ಕೂಡ ಬಂದಿಲ್ಲ ಬಂದಿದ್ರು ಕೂಡ ಸುಮ್ಮನಿದ್ದಾರೆ ಹಾಗಾದ್ರೆ ಈ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರಲ್ವಾ ಸುಮ್ಮನಿದ್ದಾರೆ ಹಾಗಾದ್ರೆ ಅಂತ ಈಗ ಪ್ರಶ್ನೆ ಆಗಿರುವಂಥದ್ದು ಈ ವರ್ಷ ಮಾತ್ರ ಅಲ್ಲ ಈ ಸಮಸ್ಯೆ ಹೋದ ವರ್ಷ ಕೂಡ ಇತ್ತು ಗಮನಕ್ಕೆ ತಂದಿತ್ತು ಆದರೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಯಾರೂ ಮಾಡ್ತಾ ಇಲ್ಲ ಬೇಕಾಗಿಲ್ಲ ಅವ್ರು ಕೇಳ್ಕೊಡ್ತಾರಪ್ಪ ಅವರು ಆನ್ಲೈನ್ ಕ್ಲಾಸ್ ಅವರು ಜಾಯ್ನ್ ಆಗ್ತಾರೆ ಯಾರಿಗೆ ಬೇಕು ಅವ್ರು ಪಾಸ್ ಆಗ್ತಾರೆ ಅವ್ರು ಓದ್ಕೊಳ್ತಾರೆ ಪಾಸ್ ಆಗ್ತಾರೆ ಅನ್ನೋ ಒಂದು ಆ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಡೋಕ್ಕೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಆಗ್ತಾ ಇಲ್ಲ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಗಮನಿಸಬೇಕು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಇದು ಸುಳ್ಯ ತಾಲೂಕಿನ ಮೊಗ್ರದ ಬಳ್ಳಕ್ಕ ವಿದ್ಯಾರ್ಥಿಗಳು ಪಡ್ತಾ ಇರುವಂತ ಇದು ಒಂದು ಕಷ್ಟ ಇದು ನೋಡಿ ಆಹಾರಗಳನ್ನು ಕೂಡ ಏನೋ ಆ ಬಾಳೆಹಣ್ಣುಗಳನ್ನು ಯಾಕಂದ್ರೆ ಮತ್ತೆ ನಾವು ಹೋಗಬೇಕಲ್ಲ ಮನೆಗೆ ಅಂತ ಪ್ರತಿದಿನ ಆನ್ಲೈನ್ ಕ್ಲಾಸ್ ಇರುತ್ತೆ ಹಾಗಾಗಿ ಎಲ್ಲವನ್ನ ಇಟ್ಕೊಂಡು ಬಂದಿದ್ದಾರೆ ಪಾಪ ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಶಿಕ್ಷಣ ಸಚಿವರ ಗಮನಕ್ಕೂ ಕೂಡ ಇದು ಬಂದಿಲ್ಲ ಅಂತ ಕಾಣಿಸ್ತಾ ಇದೆ ಇದು ಸುಳ್ಯ ತಾಲೂಕಿನ ಮೊಗ್ರದ ಬಳ್ಳಕ್ಕ ವಿದ್ಯಾರ್ಥಿಗಳಿಗೆ ನೆಟ್ವರ್ಕ್ ಸಮಸ್ಯೆ ಇದೀಗ ವಿದ್ಯಾರ್ಥಿಗಳು ಪಾಪ ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ ಭಾರಿ ಗಾಳಿ ಮಳೆ ಒಂದು ಕಡೆ ಆತಂಕ ಮರಗಳೇನೋ ಬೀಳುತ್ತೆ ಅಂತ ಇದೀಗ ಗಾಳಿ ಮಳೆ ಕೂಡ ಶುರುವಾಗಿರುವಂಥದ್ದು ಪೋಷಕರು ವಿದ್ಯಾರ್ಥಿಗಳಿಗೆ ನೆರವಾಗ್ತಾ ಇದ್ದಾರೆ ಇದು ಸುಳ್ಯ ತಾಲೂಕಿನ ಮೊಗ್ರದ ಬಳ್ಳಕ್ಕ ಎಂಬಲ್ಲಿ ನಡೆದಿರುವಂತಹ ಘಟನೆ ನನ್ನ ಹೆಸರು ಉಜಿತ್ ಶ್ಯಾಮ್ ಅಂತ ಫಸ್ಟ್ ಇಯರ್ ಬಿ ಎ ಡಿಗ್ರಿ ಕಲಿತಾ ಇದ್ದಾರೆ ಇವಾಗ ಇದೊಂದು ಸುಳ್ಯ ತಾಲೂಕು ಗುತ್ತಿಗೆ ಗ್ರಾಮದಲ್ಲಿ ಇವಾಗ ನಾವಿರುವ ಏರಿಯಾದಲ್ಲೂ ನೆಟ್ವರ್ಕ್ ಇಲ್ಲ ಬಳ್ಳಕ್ಕ ಅಂತ ಹೇಳುವಂಥ ಏರಿಯಾದಲ್ಲಿ ನೆಟ್ವರ್ಕ್ ಇಲ್ಲ ತುಂಬ ಕಷ್ಟ ಆಗ್ತದೆ ನೆಟ್ವರ್ಕ್ ಇಲ್ಲದಿದ್ದರೆ ಆನ್ಲೈನ್ ಕ್ಲಾಸೆಲ್ಲ ಇರ್ತದೆ ಇವಾಗ ಈ ಕೊರೋನಾ ಟೈಮಲ್ಲೆಲ್ಲ ನಾವು 30-40 ಜನ ಬಂದು ಇಲ್ಲಿ ಕ್ಲಾಸಲ್ಲಿ ಕೇಳ್ತಾ ಇರ್ತೇವೆ ಇಲ್ಲಿ ಈ ಏರಿಯಾದಲ್ಲಿ ತುಂಬ ಈ ಮಳೆಗಾಲದಲ್ಲಿ ಕೂಡ ಇಲ್ಲಿ ಬಂದು ಕೂರ್ತಾ ಇರ್ತವೆ ಬೆಳಿಗ್ಗೆ 9 ಗಂಟೆಗೆ ಬಂದರೆ 1 ಗಂಟೆಗೆ ಮಧ್ಯಾಹ್ನ ಊಟ ಹೊತ್ತಿಗೆ ಹೋಗೋದು ವಾಪಸ್ 2 ಗಂಟೆಗೆ ಬರ್ತೇವೆ ವಾಪಸ್ ಕ್ಲಾಸ್ ಇರ್ತದೆ ಸಂಜೆ ಟೈಮ್ ಇವಾಗ ಆನ್ಲೈನ್ ಕ್ಲಾಸ್ ಅಲ್ಲ ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸಂಜೆ ಯಾವ ಟೈಮಿಗೆ ನಮ್ಮನ್ನು ಕರೀತಾರೆ ಅಂತ ಹಾಗೆ ಇಲ್ಲಿ ಬಂದು ಕೂರ್ತಾ ಇರ್ತವೆ ಬೇರೆ ಕಡೆ ಎಲ್ಲಿ ಕೂಡ ಇಲ್ಲಿ ನೆಟ್ವರ್ಕ್ ಇಲ್ಲ BSNL ಉಂಟು ಇಲ್ಲಿ ಬಟ್ ನೆಟ್ವರ್ಕ್ ತುಂಬ ಸ್ಲೋ ಉಂಟು ಒಂದು ಮೆಸೇಜಿಗೆ ಆಗುವಷ್ಟು ಮಾತ್ರ ನೆಟ್ವರ್ಕ್ ಇರೋದು ಕರೆಂಟ್ ಇದ್ದರೆ ಮಾತ್ರ ಅದು ಕೂಡ ಹಾಗೆ ನಾವು ಇಲ್ಲಿ ಬರಬೇಕಾದ್ರೆ ಈ ಮಳೆ ಸಂದರ್ಭದಲ್ಲೆಲ್ಲ ತುಂಬ ಮರ ಎಲ್ಲ ಉಂಟು ಮೇಲುಗಡೆ ಗಾಳಿಯೆಲ್ಲ ತುಂಬ ಬರ್ತದೆ ಕೋಡೆ ಹಿಡ್ಕೊಂಡು ಮಳೆಯಲ್ಲೆಲ್ಲ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ಕೇಳ್ತಾ ಇರ್ತೇವೆ ತುಂಬ ನೆಟ್ವರ್ಕ್ ತುಂಬ ಸ್ಲೋ ಇಲ್ಲಿದ್ದು ಕೂಡ 30-40 ಜನ ಬಂದಾಗ ಹೆವಿ ಲೋಡ್ ಆಗ್ತದೆ ನೆಟ್ವರ್ಕಿಗೆ ಕೂಡ ಆನ್ಲೈನ್ ಕ್ಲಾಸ್ ಕಟ್ಟಾದರೆ ಮತ್ತು ಟೀಚರ್ಸ್ ಅವ್ರ ಕಡೆಯಿಂದ ಕೂಡ ಬೈಗಳು ಕೇಳಬೇಕಾಗ್ತದೆ ತುಂಬ ಕಷ್ಟ ಉಂಟು ಸರ್ ಇಲ್ಲಿ ಹಾಗೆ ಈಗ ನಮ್ಮ ಬೇಡಿಕೆ ಏನಂದರೆ ಒಂದು ನೆಟ್ವರ್ಕ್ ಆಗಬೇಕು ಇಲ್ಲಿ ಒಂದು ಟವರ್ ಆಗಬೇಕು ಇಲ್ಲಿ ಮೊದಲೇ ಈಗ BSNL ಮಾತ್ರ ಇರೋದು ನಾವು ಇಲ್ಲಿಗೆ ಬಂದರೆ ನಮಗೆ ಜಿಯೋ ಒಂದು ಸಿಗ್ತದೆ ಹಾಗೆ ಜಿಯೋ ಒಂದು ಟವರ್ ಆಗಬೇಕು ಇಲ್ಲಿ ಇನ್ನು ಮನೆಯಲ್ಲೇ ಕೂತು ಆನ್ಲೈನ್ ಕ್ಲಾಸ್ ಕೇಳುವಾಗೆ ಆಗಬೇಕು ಕೊರೋನಾದಿಂದಾಗಿ ಎಲ್ಲ ಹೊರಗಡೆ ಬಂದು ಆನ್ಲೈನ್ ಕ್ಲಾಸ್ ಕೇಳುವಾಗೆ ಆಗಿದೆ ಹಾಗೆ ಎಲ್ಲರೂ ಮನೆಯಲ್ಲೇ ಕೂತು ತನ್ನ ಮನೆಯಲ್ಲೇ ಕೂತು ಆನ್ಲೈನ್ ಕ್ಲಾಸ್ ಕೇಳಬೇಕು ಹಾಗೆ ಆಗಬೇಕು ಅಂತ ನಮ್ಮದೊಂದು ಬೇಡಿಕೆ